ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಓಕೆ, ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಮ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಲಿಕ್ಕೆ ಹೊರಟಿದ್ದೀನಿ. ಓಕೆ, ಈ ವಿಡಿಯೋನ ವಿಶೇಷತೆ ಕರ್ನಾಟಕ ರತ್ನ ಪ್ರಶಸ್ತಿ, ಅಂದರೆ ಕರ್ನಾಟಕದ ಅತ್ಯುತ್ತಮ ಅತ್ಯುನ್ನತ ಪ್ರಶಸ್ತಿ ಆಗಿರ್ತಕ್ಕಂತಹ ಕರ್ನಾಟಕ ರತ್ನ ಪ್ರಶಸ್ತಿ. ಈ ಕರ್ನಾಟಕ ರತ್ನ ಪ್ರಶಸ್ತಿ ಇದುವರೆಗೂ ಕೆಲವೇ ಜನ, ಓಕೆ, ಕೆಲವೇ ಮಂದಿ ಈ ಒಂದು ಕರ್ನಾಟಕ ರತ್ನವನ್ನು ಪಡೆದಿರೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಓಕೆ, ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಆಯಿತು, ಏನು ಸ್ಥಾಪನೆ ಆಯಿತು, ಯಾರ ಕಾಲದಲ್ಲಿ ಸ್ಥಾಪನೆ ಆಯಿತು, ಅದರ ವಿಶೇಷತೆಗಳು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಹಾಗೆಯೇ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಗಣ್ಯರು, ಅವರ ಹೆಸರು ಮತ್ತು ವರ್ಷ ಮತ್ತು ಅವರಿಗೆ ಯಾವ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಸೇವೆಗಾಗಿ ಅವರಿಗೆ ಈ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ನಾ ಯಾರಲ್ಲಾದರೂ ನನ್ನ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ, ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತಬಿಟ್ಟು ಹೇಳ್ತಾ ನಾನು ಇನ್ನೇನು ವಿಡಿಯೋಗೆ ಹೋಗ್ತೇನೆ. ಕರ್ನಾಟಕ ರತ್ನ ಪ್ರಶಸ್ತಿ, ಮತ್ತು ಇದು KPSC ಗೆ PSI, PC ಮತ್ತು ಹೀಗೆ ಇನ್ನಿತರ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಂಡು ಭಾವಿಸಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇದೊಂದು ಉಪಯುಕ್ತಕರ ಅಂತ ಬಿಟ್ಟು ಹೇಳ್ತಾ ನಾನು ಇನ್ನೊಂದು ವಿಡಿಯೋಗೆ ಹೋಗ್ತೇನೆ. ಓಕೆ, ಕರ್ನಾಟಕ ರತ್ನ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತಹ ವರ್ಷ 1992ರಲ್ಲಿ, ಓಕೆ, 92ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಮೊದಲ ಬಾರಿಗೆ ನೀಡಿದ್ದು ಕೂಡ 1992ರಲ್ಲಿ. ಇದರ ವಿಶೇಷತೆ ಕರ್ನಾಟಕದಲ್ಲಿ ನೀಡುವ ಅತಿದೊಡ್ಡ ನಾಗರಿಕ ಪ್ರಶಸ್ತಿ ಅಂತಂದರೆ ನಾವು ಕರ್ನಾಟಕ ರಾಜ್ಯ ಕರ್ನಾಟಕ ರತ್ನ ಪ್ರಶಸ್ತಿ ಅಂತೇಳ್ಬಿಟ್ಟು ಹೇಳಲಾಗುತ್ತೆ. ಇದನ್ನು ನೀಡುವವರು ನಮ್ಮ ಕರ್ನಾಟಕ ಸರ್ಕಾರ, ಪಡೆದವರ ಸಂಖ್ಯೆ ಇಲ್ಲಿವರೆಗೂ ಈ ಒಂದು ಪ್ರಶಸ್ತಿಯನ್ನು ಪಡೆದವರ ಸಂಖ್ಯೆ ಟೋಟಲ್ 10 ಆಗಿದೆ ನೋಡಿ. 1992ರಿಂದ ಹಿಡಿದು 2021ರವರೆಗೆ ನಾವು ನೋಡ್ತಾ ಹೋಗೋದಾದರೆ ಟೋಟಲ್ 10 ಜನ ಪಡೆದಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅಂದರೆ ನಿಯರ್ಲಿ ಒಂದು 20 ಮತ್ತು 30 ವರ್ಷ ಒಂದು ಕಾಲದಲ್ಲಿ ಟೋಟಲ್ 10 ಜನರಿಗೆ ಅವರು ಮಾಡಿರ್ತಕ್ಕಂತಹ ಒಂದು ಸೇವೆಗೆ ಮೆಚ್ಚಿ ಕರ್ನಾಟಕ ಸರ್ಕಾರ ಈ ಒಂದು ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಹಾಗಾದರೆ ಮೊದಲನೆಯವರು ಯಾರು ಅನ್ನೋದನ್ನು ನೋಡೋದಾದರೆ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904ರಲ್ಲಿ ಜನಿಸ್ತಾರೆ ಮತ್ತು 1994ರಲ್ಲಿ ನಿಧನರಾಗ್ತಾರೆ. ಇವರಿಗೆ ಕರ್ನಾಟಕ ರತ್ನವನ್ನು ಪ್ರಶಸ್ತಿ ಕೊಟ್ಟಿದ್ದ ವರ್ಷ 1992. ಅಂದರೆ ಯಾವತ್ತಾದರೆ ಯಾವ ವರ್ಷ ಆದರೆ ಇದನ್ನು ಸ್ಥಾಪನೆ ಮಾಡಲಿದ್ದರು, ಆ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಒಂದು ವರ್ಷನೇ ನಮ್ಮ ಹಿರಿಯ ಸಾಹಿತಿಗಳು ಮತ್ತು ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಒಬ್ಬ ಏಕೈಕ ಸಾಹಿತಿ ಅವರು ಕುವೆಂಪು. ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಗೆ ಇವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಎರಡನೇದನ್ನು ನಾವು ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್. ಎಲ್ಲರಿಗೂ ಗೊತ್ತೇ ಇದೆ, ನಟ ಸಾರ್ವಭೌಮ ಅಂತೀವಿ, ಕನ್ನಡದ ಕಣ್ಮಣಿ ಅಂತೀವಿ, ರಸಿಕರ ರಾಜ, ಹಾಗೆ ಕಲಾ ಕೌಸುಬ,
ಕಲಾಕೇಸರಿ, ಹೀಗೆ ಹಲವಾರು ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಬಿರುದುಗಳನ್ನು ನೀಡಿರ್ತಕ್ಕಂಥದ್ದು ಪಡೆದುಕೊಂಡಂತಹ ಒಬ್ಬ ಏಕೈಕ ನಟ ಅಂತಂದರೆ ಅವರು ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಮುಟ್ಟೇ ನಾವು ಅವರ ಹೆಸರನ್ನು ನೆನಪಿಸ್ತೇವೆ. ಹಾಗೆಯೇ ಅವರ ಒಂದು ಬದುಕಿನ ದಾರಿ, ಅವರ ಮಕ್ಕಳು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಅದೇನೇ ಆಗಿರಲಿ, ಬಟ್ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೈ ಕೊಟ್ಟಿರ್ತಕ್ಕಂತಹ ಒಂದು ಸೇವೆಗೆ, ನಟನೆ, ಸಂಗೀತ, ಇನ್ನೊಂದು ಮೆಚ್ಚುವಂಥ ಒಂದು ಕೆಲಸ ಅಂತಂದರೆ ರಾಜ್ಕುಮಾರ್ ಅವರು ಓದಿಲ್ಲದೇ ಇದ್ದರೂ ಕೂಡ ಅವರ ಅದ್ಭುತವಾದ ಒಂದು ಸಂಗೀತವನ್ನು, ಹಾಡುಗಾರಿಕೆಯನ್ನು ಬೆಳೆಸ್ಕೊಂಡಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಟ್ಟು ಗರ್ವದಿಂದ, ಹೆಮ್ಮೆಯಿಂದ ಹೇಳ್ತೀವಿ. ಅದಕ್ಕೆ ಇವರಿಗೆ ಎರಡನೇ ಬಾರಿಗೆ ಅಂತಂದರೆ ಕುವೆಂಪು ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ಗೆ ಅದೇ ವರ್ಷ ಕೊಡಲಾಗತ್ತೆ 1992 ಸಿನಿಮಾ ಮತ್ತು ಮ್ಯೂಸಿಕ್, ನಟನೆ ಮತ್ತು ಸಂಗೀತಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇಂದಾಗಿ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗತ್ತೆ. ನೆಕ್ಸ್ಟ್ ನಿಜಲಿಂಗಪ್ಪ. ಎಸ್, ನಿಜಲಿಂಗಪ್ಪ ಇವರು 1999 ಪಾಲಿಟಿಕ್ಸ್ಗೆ ಸಂಬಂಧಿಸಿದಂತೆ ಅವರು ಕೊಟ್ಟಂತಹ ಕೊಡುಗೆ. ಮತ್ತು ಇವರ ಒಂದು ವರ್ಷ ಅಂತಂದರೆ ನೋಡಿ, 1902 ಅವರ ಒಂದು ಜೀವನದಾರಿ, ಜೀವನ ಚರಿತ್ರೆ ನಮಗೆ ತಿಳಿಸ್ಕೊಡುತ್ತೆ. ನೀವೆಲ್ಲರೂ ಕೇಳ್ಬೋದು ಎಸ್ ನಿಜಲಿಂಗಪ್ಪ ಯಾರು ಅಂತ. ಓಕೆ, ಒಂದೇ ಮಾತಲ್ಲೇ ಹೇಳೋದಾದರೆ ಎಸ್ ನಿಜಲಿಂಗಪ್ಪ ಅವರು ನಮ್ಮ ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸ್ಥಾಪನೆ ಮಾಡಿ ಅದರ ಒಂದು ಮುಂದಾಳತ್ವವನ್ನು ವಹಿಸಿ ನಮ್ಮ ಕರ್ನಾಟಕವನ್ನು ಎಲ್ಲೆಲ್ಲೂ ಹರಿದು ಹರಿಸು ಹೋಗಿರ್ತಕ್ಕಂಥದ್ದನ್ನು ಎಲ್ಲ ತಂದು ಒಂದು ರಾಜ್ಯವನ್ನಾಗಿ ಮಾಡಿದಂಥ ಕೀರ್ತಿ ಇವ್ರಿಗೆ ಎಸ್ ನಿಜಲಿಂಗಪ್ಪ ಅವ್ರಿಗೆ ಸಲ್ಲತ್ತೆ. ಓಕೆ, ಅದಕ್ಕೋಸ್ಕರ ಅವರು ಕೊಟ್ಟಿರ್ತಕ್ಕಂಥ ಒಂದು ಶ್ರಮ ಮತ್ತು ಕೊಡುಗೆ ಮತ್ತು ಒಂದು ಏನಿದೆ ಆ ಒಂದು ಅವರ ನೆನಪಿಗಾಗಿ ಎಸ್ ನಿಜಲಿಂಗಪ್ಪ ಅವ್ರಿಗೆ 1999 ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗತ್ತೆ. ಮತ್ತು ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಈ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಹಾಗೆ ಇಸ್ರೋದಲ್ಲಿ ಓಕೆ ಅವರ ಒಂದು ಕೊಡುಗೆ, ಅವರ ಒಂದು ಏನು ಸಾಧನೆ ಅಪಾರವಾದಂತು. ಅದರ ಒಂದು ನೆನಪಿಗೋಸ್ಕರ ಸಿ ಎನ್ ಆರ್ ರಾವ್ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡಲಾಗುತ್ತೆ 2002 ನೆಕ್ಸ್ಟ್ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಇವರು 2001 ಮೆಡಿಸಿನ್, ವೈದ್ಯಕೀಯ ಕ್ಷೇತ್ರಕ್ಕೆ ಇವರು ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆಗೆ ಒಂದು ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ದೇವಿ ಶೆಟ್ಟಿ ಯಾರೂ ಅಲ್ಲ, ನಾರಾಯಣ್ ಹೃದಯಾಲಯ, ನಾರಾಯಣ್ ನೇತ್ರಾಲಯ, ಏನು ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಏನಿದೆ, ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಸು, ಈ ಹಾಸ್ಪಿಟಲ್ಸ್ಗೆ ಒಂದು ಫೌಂಡರ್ ಸೆಕ್ರೆಟ್ರಿ, ಹಾಗೆಯೇ ಒಬ್ಬ ವೈದ್ಯಾಧಿಕಾರಿಯಾಗಿ, ವೈದ್ಯನಾಗಿ ಈಗಲೂ ಕೂಡ ಕೆಲಸ ನಿರ್ವಹಿಸ್ತಕ್ಕಂಥ ಒಬ್ಬ ಸಿಂಪಲ್ ಸರಳತೆಯ ಒಬ್ಬ ಮನುಷ್ಯ ಅಂತಂದರೆ ಅವರು ದೇವಿ ಪ್ರಸಾದ್ ಶೆಟ್ಟಿ, ದೇವಿ ಶೆಟ್ಟಿ ಅವರು. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗ್ತಾರೆ 5ನೇ ಬಾರಿಗೆ. ಮತ್ತು 6th ಭೀಮಸೇನ್ ಜೋಶಿ, ಈ ಒಂದು 2011 ಇವರ ಒಂದು ಜೀವನ ಚರಿತ್ರೆ. ಇವರು ಮ್ಯೂಸಿಕ್ ಕ್ಷೇತ್ರಕ್ಕೆ ಇವರ ಒಂದು ಕೊಡುಗೆ ಅಪಾರವಾದದ್ದು. ಹಿಂದೂಸ್ತಾನಿ ಸಂಗೀತ, ಸಿ ಭೀಮಸೇನ್ ಜೋಶಿ ಅಂದ ತಕ್ಷಣವೇ ನಮಗೆ ನೆನಪಾಗತಕ್ಕಂಥದ್ದು ಹಿಂದೂಸ್ತಾನಿ ಸಂಗೀತ. ಅದರಲ್ಲಿ ಇವರು ಹೊಂದಿರತಕ್ಕಂಥ ಒಂದು ಪ್ರಾವೀಣ್ಯತೆ, ಪರಿಣಿತಿ ಅತಿ ಹೆಚ್ಚು
ಪ್ರಮಾಣದಲ್ಲಿ ಎದ್ದಿದ್ದನ್ನು ನಾವು ನೋಡ್ಬೋದು. ಅದಕ್ಕೋಸ್ಕರ ಈ ಒಂದು ಏನು ಪ್ರತಿಭೆಗೆ ಏನು ಗುರುತಿಸಿ ಕರ್ನಾಟಕ ಸರ್ಕಾರ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಮತ್ತು ಏಳನೇ ಪರ್ಸನ್ ಅಂತಂದರೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು. ಇವರದು ಜೀವನ ಏನು 1907 ಹಿಡಿದು 1919 ಸಾರಿ 2019 ಇವರನ್ನು ನಡೆದಾಡುವ ದೇವರು, ಅನ್ನ ವಿದ್ಯಾದಾತ ನೋಡಿ. ಇವರು ಒಂದು ಸಿದ್ಧಗಂಗಾ ಮಠವನ್ನು ಸ್ಥಾಪಿಸಿ ಅಲ್ಲಿ 10,000 ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಒಂದು ಊಟ ವಸತಿ ಮತ್ತು ಉಚಿತ ಶಿಕ್ಷಣವನ್ನು ನೀಡ್ತಾ ಇರೋದನ್ನು ನಾವು ನೋಡ್ಬೋದು. ಇವತ್ತಿಗೂ ಕೂಡ ಅವರು ನಮ್ಮ ಜೊತೆಗೆ ಇಲ್ಲದೇ ಇರ್ಬೋದು, ಬಟ್ ಆದರೆ ಅವರು ಕೊಟ್ಟಂತಹ ಕೊಡುಗೆ, ಅವರು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ, ಶಿಸ್ತಿನ ಒಂದು ಬದುಕು ನಮಗೆ ಎಲ್ಲರಿಗೂ ಕೂಡ ಆದರ್ಶಪಾಯ ಪ್ರಾಯ. ಅವರ ಒಂದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವರ ಒಂದು ಸಾಧನೆಗೆ ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಸಮಾಜ ಸೇವೆಗೆ ಕರ್ನಾಟಕ ಸರ್ಕಾರ 2007 ವಿಷಯದಲ್ಲಿ ಸೋಷಿಯಲ್ ಸರ್ವೀಸ್ಗೆ ಸಾಮಾಜಿಕ ಸೇವೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ. ಅಂದರೆ 8 ದೇ ಜವರೇಗೌಡ ಅಂತ, ದೇವನಹಳ್ಳಿ ಜವರೇಗೌಡ ಅಂತ ಬಿಟ್ಟು ಇವರ ಹೆಸರು. ಇವರು 1915 2016 ಅಂದರೆ ನೋಡಿ ಎಕ್ಸಾಕ್ಟಾಗಿ 101 ಇವರು ಬದುಕಿ ಅವರು ಒಂದು ಎಜುಕೇಷನ್ಗೆ ಶಿಕ್ಷಣಕ್ಕೆ ಏನು ಸಾಹಿತ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಪಾರವಾದದ್ದು ಅಪಾರವಾದದ್ದು. ಅವರ ಒಂದು ಕೊಡುಗೆಗೆ ಅವರ ಒಂದು ನೆನಪಿಗಾಗಿ ಕರ್ನಾಟಕ ಸರ್ಕಾರ 2008 ವಿಷಯದಲ್ಲಿ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಮತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಈ ಡಾಕ್ಟರ್ ವೀರೇಂದ್ರ ಹೆಗಡೆ ಅಂದ ತಕ್ಷಣವೇ ನಮಗೆ ನೆನಪಾಗ್ತಕ್ಕಂಥದ್ದು ಧರ್ಮಸ್ಥಳ ಒಂದು ಮಂಜುನಾಥನ ಕ್ಷೇತ್ರ. ಅವರು ಕೊಟ್ಟಿರ್ತಕ್ಕಂತಹ ಒಂದು ಸೇವೆ, ಸೋಷಲ್ ಸರ್ವಿಸ್ ಇದೆ ಮತ್ತು ಫಿಲಾಂಥ್ರೋಪಿಕ್ ವರ್ಕ್ ಇದೆ. ಅಂದರೆ ಫಿಲಾಂಥ್ರೋಪಿಕ್ ವರ್ಕ್ ಅಂತಂದರೆ ಇಲ್ಲಿ ಪರೋಪಕಾರಿ ಕಾರ್ಯ ಏನಂತ ಕರಿತೀವಿ. ಒಂದು ಇವತ್ತಿಗೂ ಕೂಡ ಅದೆಷ್ಟು ಸ್ಕೂಲ್ಗಳಿಗೆ ಶಿಕ್ಷಕರೇ ಇಲ್ಲದಂತಹ ಒಂದು ಸಮಯ, ಶಿಕ್ಷಕರ ಕೊರತೆಯನ್ನು ನೀಡುವಂತಹ ಒಂದು ಉದ್ದೇಶದಿಂದ ಧರ್ಮಸ್ಥಳ ಟ್ರಸ್ಟ್ ಕಡೆಯಿಂದ ಕೆಲವು ಟೀಚರ್ಸನ್ನು ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ಎಲ್ಲ ಯಾವ ಸ್ಕೂಲಲ್ಲಾದರೆ ಶಿಕ್ಷಕರ ಕೊರತೆ ಇರುತ್ತೋ ಆ ಸ್ಕೂಲ್ಗಳಿಗೆ ಶಿಕ್ಷಕರನ್ನು ಒದಗಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು. ಓಕೆ, ಅದಕ್ಕೋಸ್ಕರ ಈ ಒಂದು ವೀರೇಂದ್ರ ಹೆಗ್ಡೆಯವರು ಏನು ಧರ್ಮಸ್ಥಳದ ಮಂಜುನಾಥನ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಆಗಿರ್ತಕ್ಕಂಥ ವೀರೇಂದ್ರ ಹೆಗ್ಡೆಯವರಿಗೆ 2009 ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನೆಕ್ಸ್ಟ್ 10 ಒಂದು ಪರ್ಸನ್, ಇವರು ಏನಂತ ಅನ್ನೋತೀವಿ ದೇವತಾ ಮನುಷ್ಯನೇ ಅಂತ ಅಂದ್ಬಿಟ್ಟು ಹೇಳ್ಬೋದು. ನಾನು ಕೆಲವುದರಲ್ಲಿ ನೋಡ್ತಾ ಇದ್ದೆ ಪುನೀತ್ ರಾಜ್ಕುಮಾರ್ ಅವರು ಏನು ಮಿಸ್ಸಯ್ಯ ಆಗಿದ್ದರು ಅಂತ. ಮಿಸ್ಸಯ್ಯ ಅಂತಂದರೆ ಏನು ದೇವದೂತರು, ಅಂದರೆ ದೇವರೇ ದಿ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್, ಅಂದರೆ ಭೂಮಿಗೆ ದೇವರೇ ಅವರನ್ನು ಪ್ರತಿನಿಧಿಯಾಗಿ ಕಳಿಸ್ಕೊಟ್ಟಿದ್ದರು. ಅವರು ಒಂದು ಸೇವೆ, ಒಂದು ನಿಸ್ವಾರ್ಥ ಸೇವೆ, ಸಮಾಜಕ್ಕೆ ಸೇವೆ, ಒಂದು ಶಿಕ್ಷಣಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಏನು ಬಹುಶಃ ಯಾರೂ ಕೊಡ್ತಾ ಇರಲಿಲ್ಲವೇನೋ ಅನಿಸುತ್ತೆ. ಆದರೂ ಇನ್ನೂ ಒಂದು ಏನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಅಪೇಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಮುಕ್ತ ಮನಸ್ಸಿನಿಂದ
ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ ಕನ್ನಡದ ಕುವರ, ನಮ್ಮ ಪುನೀತ್ ರಾಜ್ಕುಮಾರ್. ಯಾಕಂತಂದರೆ ಅವರು ಈ ಮಧ್ಯೆ ಅವರು ಇಹಾಲೋಕವನ್ನು ತೊರೆದರೂ ಕೂಡ ಆಲ್ರೆಡಿ ಎರಡು ತಿಂಗಳಾಗ್ತಾ ಬಂದರೂ ಅವರಿಗೆ ಇದ್ದಂಥ ಒಂದು ಫ್ಯಾನ್ ಫಾಲೋಯಿಂಗ್, ಅಭಿಮಾನಿಗಳು ಇವತ್ತಿಗೂ ಕೂಡ ಅವರ ಒಂದು ಇಲ್ಲದೇ ಇರತಕ್ಕಂಥದ್ದನ್ನು ನಂಬಲೋಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಅವರ ಒಂದು ಆಬ್ಸೆನ್ಸನ್ನು ನಾವು ಜೀರ್ಣಿಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥದ್ದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಈಗಲೂ ಕೂಡ ಕಾಡ್ತಾ ಇರೋದನ್ನು ನಾವು ನೋಡ್ಬೋದು. ಯಾಕಂತಂದರೆ ಅವರು ಒಂದು ಕೊಟ್ಟಂತಹ ಒಂದು ಏನು ಕೊಡುಗೆ ಅನ್ನೋದಕ್ಕಿಂತ ಒಂದು ನಿಸ್ವಾರ್ಥ ಸಮಾಜ ಸೇವೆ. 1800 ಹೆಣ್ಣುಮಕ್ಕಳ ಎಜುಕೇಷನನ್ನು ಯಾವುದೇ ಫ್ರೀಯಾಗಿ ಎಜುಕೇಷನನ್ನು ಕೊಡ್ತಾ ಇರೋದು, ಮತ್ತು ಆರ್ಫನೇಜ್ ಸೆಂಟ್ರಸ್ಸು, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು, ಮತ್ತು ಗೋಶಾಲೆಗಳು, ಎಷ್ಟು ಅವರ ಒಂದು ಲೀಸ್ಟನ್ನು ನಾವು ನೋಡುವುದಾದರೆ ಇನ್ನು ಅವರು ಇಷ್ಟೊತ್ತಿಗೆ ಈಗಲೇ ಹೋಗ್ಬಾರ್ದಾಗಿತ್ತು, ಬಟ್ ಆದರೂ ಏನು ಮಾಡಲಿಕ್ಕಾಗೋದಿಲ್ಲ. ಬಟ್ ಅವರು ಕಳಿಸ್ಕೊಟ್ಟಂಥ ಒಂದು ಜೀವನ ಮೌಲ್ಯಗಳು, ಮಾನವೀಯ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನಿಜವಾಗಲೂ ಪುನೀತ್ ರಾಜ್ಕುಮಾರ್ ನಮ್ಮ ಮಧ್ಯದಲ್ಲೇ ಇರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಒಂದು ಸಂತೋಷಕರವಾದಂಥ ವಿಷಯ ಅಂತಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಪುನೀತ್ ರಾಜ್ಕುಮಾರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕವಾಗಿ ಪಬ್ಲಿಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದಕ್ಕೆ ಏನು ಘೋಷಣೆ ಮಾಡಿದರು. ಓಕೆ, ಅದೊಂದು ಏನು ಸಂತೋಷದಾಯಕವಾದದ್ದು. ಮತ್ತು ಇವರು ಯಾವುದೇ ಪ್ರಶಸ್ತಿ ಯಾವುದೇ ಪ್ರಶಸ್ತಿಗಳಿದ್ರೂ ಆ ಪ್ರಶಸ್ತಿಗಳನ್ನು ತಗೊಳ್ಳುವಂಥ ಒಂದು ಏನು ಏನಂತೀವಿ, ಎಲ್ಲ ಪ್ರಶಸ್ತಿಗಳಿಗೂ ಕೂಡ ಇವರು ಅರ್ಹರು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಮೊನ್ನೆ ನಾನು ವಿಧಾನಸಭೆ ಏನು ಚಳಿಗಾಲದ ಸಮಾವೇಶದಲ್ಲಿ ಪ್ರತಿಯೊಬ್ಬರು ಮಿನಿಸ್ಟರ್ಗಳು ಮತ್ತು CM ಮತ್ತು ಅಪೋಸಿಷನ್ ನಾಯಕರು ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಣೆ ಮಾಡಿಕೊಂಡಂಥ ರೀತಿ ಒಂದು ತುಂಬ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ಇವ್ರಿಗೂ ಕೂಡ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದು ಎಲ್ಲರಿಗೂ ಕೂಡ ಒಂದು ಸಂತೋಷವನ್ನು ಸಂತಸವನ್ನು ತಂದುಕೊಟ್ಟಂಥ ಒಂದು ವಿಷಯ ಅಂತ ಬಿಟ್ಟು ಹೇಳ್ತೀವಿ. ಯಾಕಂತಂದರೆ ನೋಡಿ, ಇವಾಗ ಫಸ್ಟು 1992 ಅವರ ಅಪ್ಪ ನಮ್ಮ ವರನಟ ನಟ ಸಾರ್ವಭೌಮ ಅದನ್ನು ತಗೊಂಡ್ರೆ ಮತ್ತೆ ಅದೇ ಒಂದು ಎಕ್ಸಾಕ್ಟಾಗಿ ಏನು 28 ಮತ್ತೆ ಅವರ ಪುತ್ರನೇ ಕರ್ನಾಟಕ ರತ್ನವನ್ನು ಪಡ್ಕೊಳ್ತಾರೆ ಅಂತಂದರೆ ಅದಕ್ಕಿಂತ ಸಂತೋಷದ ವಿಷಯ ಇನ್ನೇನಿರಲ್ಲ ಅಂತಬಿಟ್ಟು ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್ಗೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಮಾತಾಡಿದರೂ ಕೂಡ ಕಡಿಮೆಯೇ ಅನ್ನಿಸ್ತದೆ. ಬಟ್ ಆದರೆ ಆ ಒಂದು ನೋವು ದುಃಖ ಅದನ್ನು ನಾವು ಏನು ಭರಿಸಿ ಅವರು ನಮಗೆ ಹೇಳ್ಕೊಟ್ಟಂತಹ ಒಂದು ಮೌಲ್ಯಗಳನ್ನು ಆದರ್ಶಗಳನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಹೇಳ್ತಾ ಇಷ್ಟು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಅದನ್ನು ಸ್ಥಾಪನೆ ಮಾಡಿದ್ದು ಅದನ್ನು ಪಡ್ಕೊಂಡಂತಹ ಒಂದು ಗಣ್ಯರ ಹೆಸರು ಮತ್ತು ಇಯರು ಮತ್ತು ಯಾವ ಕ್ಷೇತ್ರ ಕೊಟ್ಟಿದ್ದಾರೆ ಅನ್ನೋದು ಇಷ್ಟು ಮಾಹಿತಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಕೊನೆಯದಾಗಿ, ನಾ ಯಾರಲ್ಲಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.